ಆ ಟೈಮ್ನಲ್ಲಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಮಣರಾಗಿದ್ದು ಅತಿ ದೊಡ್ಡ ಮಣರಾಗಿದ್ದು ಮೂರು ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರು ಶಾಕ್ ಆಗೋ ಅಂಥದ್ದು ಆ ಟೈಮ್ ನಡೆದಿದ್ದು ಮೂರು ಮಡರು ಕಲಾಸ್ ಪಾಳ್ಯದಲ್ಲಿ ಕೋಟೆ ಅಂತ ಇದೆ ಒಂದು ಏರಿಯಾ ಟಿಪ್ಪು ಸುಲ್ತಾನ್ ಕೋಟೆ ಅಂತ ಆ ಕೋಟೆನಲ್ಲಿ ತುಂಬ ಸ್ಟ್ರಾಂಗ್ ಇದ್ ಫ್ಯಾಮಿಲಿ ಕಲಾಸ್ ಪಾಳ್ಯ ನಾಗರಾಜ್ ಬ್ರದರ್ಸ್ ಐದು ಜನ ಪಾಣಿ ಗುಂಡುಮಣಿ ವಾಸು ಪ್ರಭಾಂಧ ಚಿ ಪ್ರಭಾಂತ್ ಚಿಕ್ಕ ಹುಡುಗಾವೆ ಇವರು ಐದು ಜನ ಬ್ರದರ್ಸು ಅದೇ ಥರ ಕಸಿನ್ ಬ್ರದರ್ ಬಂದು ಪೈಲವನ್ ನಾರಾಯಣ ಕೋಟೆ ನಾರಾಯಣ ಅಂತಾರೆ ಪೈಲನ್ ಅವರು ಪೈಲಾನ್ ಸ್ವಲ್ಪ ಅವರು ಅವ್ರ ಬ್ರದರ್ಸ್ ನಾಲ್ಕೈದು ಜನ ಇದ್ದರು ಅವರು ರೌಡಿಸ್ ಟಚ್ ಇರಲಿಲ್ಲ ಇವ್ರದು ಕಲಾಸ್ಪೇಳೆ ಬಸ್ ಸ್ಟ್ಯಾಂಡಲ್ಲಿ ಈ ಅಲ್ಲಿ ಇವ್ರ ಮೀರಿ ದೊಡ್ಡ ಇವ್ರಕ್ಕಿಂತ ಸೀನಿಯರ್ ರೌಡಿಗಳು ಇಬ್ಬಿರ್ತಾರೆ ಕೆಂಚಾ ಮತ್ತು ಮಲ್ಲ ಅಂತೇಳಿ ಇಡೀ ಕಲಾಸ್ಪೇಳೆ ಬಸ್ ಸ್ಟ್ಯಾಂಡು ಆ ಸುತ್ತಮುತ್ತ ಎಲ್ಲ ಏರಿಯಾಗಳು ಅವ್ರ ಆಗಿರುತ್ತೆ ಕೆಂಚಾ ಮಲ್ಲ ಥರ ಕಲಾಸ್ಪೇಳೆ ಬಸ್ ಸ್ಟ್ಯಾಂಡ್ ಕಂಟ್ರೋಲ್ ಅಂದರೆ ಆ ಟೈಮ್ನಲ್ಲಿ ಎಲ್ಲ ಪ್ರೈವೇಟ್ ಬಸ್ಗಳು ಕಲಾಸ್ಪೇಳೆ ಬಸ್ ಸ್ಟ್ಯಾಂಡೇ ಪಾರ್ಕಿಂಗು ಎಲ್ಲ ಪಿಕಪ್ ಇಲ್ಲೇ ಡ್ರಾಪ್ ಇಲ್ಲ ಕಲಾಸಪಳ್ಳೆ ಇಡೀ ಸುತ್ತಮುತ್ತ ಎಲ್ಲೋದ್ರು ಅಲ್ಲೇ ಬಂದಬೇಕಾಯ್ತು ಆ ಟೈಮ್ನಲ್ಲಿ ಬೆಂಗಳೂರಿನಲ್ಲಿ ಹಳ್ಳಿ ಸುತ್ತಮುತ್ತರಲ್ಲಿ ಒಂದು ರೋಡ್ಗಳು ಚೆನ್ನಾಗಿರಲಿಲ್ಲ ಸಣ್ಣ ಸಣ್ಣ ರೋಡು ಚಿಕ್ಕ ರೋಡು ಮಣ್ಣು ರೋಡು ಕಲ್ ರೋಡು ಈ ಬಸ್ಸು ಒಂದು ಎಷ್ಟು ಜನ ಕಲಾಸಪೇಡಲಿ ಇದ್ದರೋ ಅವೆಲ್ಲರೂ ತುಂಬ ತೀರಾ ಬಡವ್ರೆ ಒಂದು ಸರಿ ಒಂದು ಬಸ್ ಒಂದು ಟ್ರಿಪ್ಗೆ ಹೋಗಿ ಬಂದರೆ ಟೈಲರ್ ಟೈರ್ ಬಡವರು ಇಲ್ಲ ಗೇರ್ ಬಾಕ್ಸ್ ಫೇಲ್ ಆಗಿಬಿಡುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗಿರೋದು ಯಾಕಂದರೆ ಆ ಟೆನ್ನಲ್ಲಿ ಮೇಂಟೆನೆನ್ಸ್ ಭಾರಿ ಕಷ್ಟ ಆಯಿತು ಬಸ್ನವ್ರದ್ದು ಅವ್ರು ಏನು ಮಾಡೋರು ಬಸ್ನವರು ಪ್ಯಾಸೆಂಜರ್ ಸಾಲಲ್ಲ ಅಂತ ಟಾಪ್ ಮೇಲೆ ಈ ಲ್ಯಾರಿನಲ್ಲಿ ಇಟ್ಕೊಂಬರಿ ಲಗೇಜ್ ಇಟ್ಕೊಂಬರು ತರಕಾರಿ ಕಡಲೆಕಾಯಿ ವೆಜಿಟೇಬಲ್ಸ್ ಎಲ್ಲ ತಂದು ಅನ್ಲೋಡಿಂಗ್ ಲಾಗೋದು ಅದ್ರ ಜೊತೆಗೆ ಇಲ್ಲಿಂದ ಶಿಫ್ಟ್ ಆಗೋದು ಲೋಡಿಂಗ್ ಅನ್ಲೋಡಿಂಗ್ ಆ ಕೂಲಿ ಅವರು ಫೈನಾನ್ಸು ಬಸ್ ಅಂದರೆ ಬಸ್ಸಿಗೆ ಫೈನಾನ್ಸ್ ಮಾಡ್ತಾರಲ್ಲ ಇರಲ್ಲ ಬಸ್ಸಿಗೆ ಬೇರೆ ಅದಕ್ಕೆಲ್ಲ ಸೇಟ್ಗಳು ಮಾರುಡ್ಗಳು ಫೈನಾನ್ಸ್ಗಳು ಇರೋದು ಸೆಕೆಂಡ್ ರೌಂಡ್ಗೆ ಇವ್ರಿಗೆ ಬೇಕಾಗಿತ್ತು ಒಂದು ಸರಿ ಗೇರ್ ಬಸ್ ಕಟ್ಟೋರೆ ಇಮಿಟ್ಲಿ ಕಾಸು ಬೇಕು ಐದು ಸಾವಿರ ಹತ್ತು ಸಾವಿರ ಬೇಕು ಆ ಫೈನಾನ್ಸು ಟೈರ್ಗಳು ಒಡೆದೋಯ್ ಇತ್ತು ಇಮಿಟ್ಲಿ ಈ ಬಸ್ ಓನರಿಗೆ ಫೈನಾನ್ಸು ಆಮೇಲೆ ಇನ್ನೇನು ದಾರಿಗಳು ಎಲ್ಲ ಬಸ್ ಇತ್ತು ಅದಕ್ಕೆ ಫೈನಾನ್ಸು ಇರೋದು ಅದಕ್ಕೆ ಬಡ್ಡಿ ಕರೆಕ್ಟಾಗಿ ಉಸೂಲಿ ಮಾಡ್ಬೇಕಾದ್ರೆ ಸ್ವಲ್ಪ ಹುಡುಗರು ಬಿಟ್ಟು ಉಸೂಲಿ ಮಾಡೋ ಶಕ್ತಿ ಬೇಕಾಗಿತ್ತು ಆಟಲಿ ಆರ್ಡನೇರಿ ಜನಗಳು ಕೊಟ್ಟರೆ ಆರ್ಡನೇರಿ ಬಡ್ಡಿ ಉಸಿಲಿ ಆಗ್ತಾ ಇರಲ್ಲ ಇವರಿಗೆ ಸೇಟ್ಗಳು ಬಸ್ ಫೈನಾನ್ಸ್ ಡಾಕ್ಯುಮೆಂಟ್ ಎಲ್ಲ ಸೇಟ್ ಹತ್ತಿರ ಇರುತ್ತೆ ಅದಕ್ಕೆ ಸೇಟ್ಗಳ್ಗೇನೋ ಅವಶ್ಯಕತೆ ಇರಲ್ಲ ಅದು ಆರಾಮಾಗಿ ಫೈನಾನ್ಸ್ ಕ್ಲಿಯರ್ ಅದು ಈ ಫೈನಾನ್ಸ್ ಕವರ್ ಮಾಡೋದು ಈ ಟ್ರಿಪ್ಳು ಯಾರು ಅಣ್ಣ ತಮ್ದು ಬ್ರದರ್ಸು ಕೆಂಚಾ ಮತ್ತು ಮಲ್ಲ ಆಮೇಲೆ ತರಕಾರಿ ಲೋಡ್ ಮತ್ತು ಅನ್ಲೋಡ್ ಆಗೋದು ಅದು ಯಾರು ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೋ ಅದೊಳಗೆ ಇಷ್ಟಂತ ಕಮಿಷನ್ ಇರ್ತದೆ ಆ ಕಮಿಷನ್ ದುಡ್ಡು ಇವ್ರಿಗೆ ಸಿಗೋದು ಒಬ್ಬ ಮೇಸ್ತ್ರಿ ಇರ್ತಾನೆ ಕೂಲಿ ಅವರಿಗೆ ಆ ಮೇಸ್ತ್ರಿ ಇಷ್ಟಂತ ಅವ್ರು ಕೂಲಿ ಕಾಸು ಕೊಡ್ತಾನೆ ಆ ಕಾಸುಳಿಗೆ ಕಟ್ ಡೌನ್ ಆಗಿದ್ದು ದುಡ್ಡು ಸಪೋಸ್ ಒಂದು ಮೂಟೆ ಇಳಿಸೋಕ್ಕೆ ಎರಡು ರೂಪಾಯಿ ತೊಗೊಂಡ್ರೆ ಆ ಒಳಗೆ ಈ ಮೇಸ್ತ್ರಿಗೆ ಒಂದು ರೂಪಾಯಿ ಸಿಗುತ್ತೆ ಕೂಲಿ ಒಂದು ರೂಪಾಯಿ ಸಿಗುತ್ತೆ ಅದರೊಳಗೆ ಮೇಸ್ತ್ರಿ ಮತ್ತು ಇವ್ರಿಗೆ ಹಾಫ್ ಆಫ್ ದುಡ್ಡು ಸಿಗುತ್ತೆ ಈ ಈ ದುಡ್ಡೊಳಗೆ ಅವ ಎಷ್ಟು ಹೊಸ ಕೂಲಿ ಮುಂದೆ ಅವ್ರಿಗೆ ಕೆಲಸ ಮಾಡೋಂಗಿಲ್ಲ ಅಲ್ಲಿ ಎಷ್ಟು ಜನ ಇರ್ತಾರೆ ಆ ಕೂಲಿನವ್ರಿಗೆ ಕೆಲಸ ಮಾಡಬೇಕು ಅವ್ರದ್ದೇ ಬ್ಯಾಚ್ ಇರಬೇಕು ನೈಟ್ ಆ್ಯಂಡ್ ಡೇ ಶಿಫ್ಟ್ ಆಗುತ್ತೆ ಕೂಲಿಗಳು ನೈಟು ಬಸ್ ಬರ್ತಾರೆ ಡೇನು ಬಸ್ ಬರ್ತಾರೆ ಈ ಶಿಫ್ಟಿಂಗ್ ಆಗುತ್ತೆ ಮೇನು ಬಿಸ್ನೆಸ್ ಏನಪ್ಪ ಅಂದ್ರದ್ದು ಪ್ಯಾಸೆಂಜರ್ ಎಷ್ಟು ಹೋಗ್ತಾರೆ ಗಾಡಿಯೊಳಗೆ ಅಷ್ಟೇ ಇವ್ರಿಗೆ ಲಗೇಜ್ ಇರುತ್ತೆ ಬಸ್ ಮೇಲೆ ಬಸ್ ಸ್ಟಾಪ್ ಮೇಲೆ ಹಳ್ಳಿ ಕಡೆ ಸುತ್ತಮುತ್ತ ಮಾಳೂರು ಕೋಲಾರು ಈ ಕಡೆ ಚಿಂತಾಮಣಿ ಹೊಸಕೋಟೆ ದೇವನಹಳ್ಳಿ ಎಲ್ಲ ಕಡೆ ರೂಟ್ ಬರೋ ಬಸ್ಗಳೆಲ್ಲ ಈ ವೆಜಿಟೇಬಲ್ಸು ಬಸ್ ಒಳಗೆ ಬರ್ತಾಯಿದ್ವು ಈ ನಾಲ್ಕೈದು ಬಿಸ್ನೆಸ್ಸು ಇವ್ರ ಕೈಗೆ ಕಂಟ್ರೋಲ್ ಇತ್ತು ಯಾರಿಗಾಗಿತ್ತು ಈ ಕೆಂಚ ಮತ್ತು ಮಲ್ಲ ಅವ್ರಿಗೆ ಫೈನಾನ್ಸ್ ಕೊಡೋದು ಟೈಮ್ ತೆರೆ ಫೈನು ಉಸಿಲಿ ಮಾಡಿಸೋದು ಇದು ಮಾಡೋದು ತುಂಬ ಕಷ್ಟ ಆಮೇಲೆ ಬಸ್ ಓನರ್ಗಳು ಪ್ರತಿ ಯಾವಾಗಲೂ ಸಾಲದೊಳಗೆ ಇರೋರು ಯಾರ ಹತ್ರ ಇವ್ರಗಳ ಹತ್ರ ಈ ಕಂಟಿನ್ಯೂ ಮಾಡ್ತಾ ಇದ್ದೆಲ್ಲ ಯಾರಪ್ಪ ಅಂದ್ರೆ ಇವರು ಇಬ್ಬರು ಮಾಡ್ತಾಯಿದ್ದೆ ಯಾರೋ ಕೆಂಚ ಮತ್ತು ಮಲ್ಲ ಮಾಡ್ತಾಯಿದ್ದು ಇವರು ಸ್ಟ್ರಾಂಗ್ ಇರೋದ್ರು ಇರಡೀ ಹುಡುಗರು ಮತ್ತು ಫೈ ಎಲ್ಲ ಟ್ರಿಪ್ ಇವ್ರದ್ದು ಸ್ಟ್ರಾಂಗ್ ಇದ್ದಿದ್ರು ಕಲಾಸ್ಪ್ಯದಲ್ಲಿ ಆ ಟೈಮ್ನಲ್ಲಿ ಆ ಟೈಮಿನಲ್ಲಿ ಇವ್ರದ್ದು ಕಲಾಸ್ಪಳ್ಳೆ ನಾರಾಯಣ ಬ್ರದರ್ಸ್ ಕೋಟೆ ಬ್ರದರ್ಸ್ ಅಂತ ಹೇಳ್ತಾರೆ ಆ ಟೈಮ್ದಲ್ಲಿ ಕೋಟೆ ಬ್ರದರ್ಸ್ ಹೋದೆಲ್ಲ ಹಸು ಇಂಡಸ್ಟ್ರಿ ಥರ ಇತ್ತು ಹಸುಗಳು ಒಂದು ನಲವತ್ತೈವತ್ತು ಹಸು ಹಾಲು ಕರೆದು ಸೇಲ್ ಆಗೋದು ಇಬ್ಬರು ಫ್ಯಾಮಿಲಿಯಿಂದ ಒಂದು ನೂರು ಹತ್ತು ಇಪ್ಪತ್ತು ಹಸು ದಿನ ಸೇಲ್ ಆಗವೋ ಆ ಥರ ಕಟ್ಟಿ ಊಟಿ ಈ ಸುತ್ತಮುತ್ತ ಟೆಮೆಲಿದ ಹಸುಗಳು ತಂದು ಇವ್ರು ದೊಡ್ಡ ಇಂಡಸ್ಟ್ರಿ ಥರ ಇತ್ತು ಇವ್ರಿಗೆ ಕೋಟಿ ಒಳಗೆ ಇವರು ಇವ್ರದ್ದು ಫುಲ್ ಅದ್ರ ಮನಪಲ್ಲಿ ಇರೋದು ಅದು ಈ ಬಿಸ್ನೆಸ್ವರೆಗೆ ಇವರಿಬ್ಬರು ಸ್ಟ್ರಾಂಗ್ ಇವರ ಫ್ಯಾಮಿಲಿ ಇತ್ತು ಇವ್ರಿಗೂ ಟಗಾ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಈ ಕಲಾಸಪಳ್ಳೆ ನಾ ನಾಗರಾಜ್ಗೆ ಮತ್ತು ಈ ಬ್ರದರ್ಸ್ ಇರೋ ಇಬ್ಬರು ಟೀಮ್ಗೆ ಕೆಂಚಾ ಮತ್ತು ಮಲ್ಲಗೆ ಯಾವಾಗ ಸಣ್ಣ ಪುಟ್ಟ ದರ್ಶನ ನಡೀತಾರೆ ಟೈಮ್ ಐತೆ ಒಂದಿನ ಅಟ್ಯಾಕ್ ಆಗಿ ಟೈಮ್ ಇಬ್ಬರಿಗೆ ಗ್ಯಾಂಗ್ ಫೈಟ್ ಆಗಿ ಟೈಮಲ್ಲಿ ಫೇಸ್ ಟು ಫೇಸ್ ಫೈಟ್ ಆಗಿ ಟೈಮಲ್ಲಿ ಇವರು ಹೊಡಿತಾರೆ ಅವರು ಹೊಡಿತಾರೆ ಆ ಟೈಮ್ನಲ್ಲಿ ಕಲಾಸ್ಪಿ ನಾಗರಾಜಿಗೆ ಕುರ್ಪಿದ್ಬಿಡುತ್ತೆ ರೈಸರ್ನಲ್ಲಿ ಬರ್ಬಿಡ್ತಾರೆ ಕತ್ತಿ ಹೊಡಿತಾರೆ ಅವ್ರಿಗೆ ಜಾರಿ ಹುಟ್ಟಿ ಈ ಕತ್ತಿ ಈಗ ಕುಯ್ಕೊಂಡು ಹೋಗ್ಬಿಡುತ್ತೆ ಇವಾಗ ಮಕ್ಕಮೇಲೆ ಆ ಫೋಟೋ ಆಗಿ ಮಾರ್ಕ್ ಇದೆ ಅದು ಆ ಮಾರ್ಕ್ ಹೋಗಿಲ್ಲ ಅವ್ರಿಗೆ ಇದಾಗಿ ಕೆಲವು ದಿನಕ್ಕೆ ಸುಧಾರಣೆ ಮಾಡ್ಕೊಂಡು ಹಾಸ್ಪಿಟ್ಲಿಂದ ಬಂದಿದ ತಕ್ಷಣ ಏನು ಮಾಡ್ತಾರೆ ನಾಗರಾಜು ಮತ್ತು ನಾರಾಯಣ ಪಾಣಿ ಈ ನಾಲ್ಕು ಜನ ಬ್ರದರ್ ಸೇರಿಕೊಂಡು ಒಬ್ಬನಿಗೆ ಹಣ್ಣು ಹೊಡಿತಾರೆ ಅಲ್ಲಿ ಆ ಮಲ್ಡ್ರಾಗುತ್ತಂತ ಆ ಮಲ್ರು ಆಗಿ ಹಾಸ್ಪಿಟ್ಲಿಂದ ಬಂದಿದ್ದ ತಕ್ಷಣ ಹೊಡಿತಾರೆ ನನಗೆ ರೋ ಇವರೋ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಬರ್ತಾರೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಕ್ಕಪಕ್ಕ ನೋಡಿತಾರೆ ಅವನಿಗೆ ಓಡಿದ್ರಿ ಆ ಕೇಸ್ ಹೋಗಿದ್ದು ನಾಲ್ಕು ವರ್ಷ ಜೈಲಿಗೆ ತುಂಬ ದೊಡ್ಡ ಕೇಸ್ ಆ ಟೈಮ್ನಲ್ಲಿ ಅದು ತಮ್ಮ ಬದುಕಿದ್ನಲ್ಲ ಅವ್ನು ಯಾವುದೇ ಕಾರಣಕ್ಕೂ ಇವ್ರಿಗೂ ಆಚೆ ಬರಬಾರ್ದು ಸಜಾ ಕೊಡಿಸ್ಬೇಕಂತೇಳಿ ಅವನು ಪ್ರೈವೇಟ್ ಪಿ ಪಿ ಇಟ್ಟು ಕೋರ್ಟ್ ಒಳಗೆ ಫೈಟ್ ಮಾಡ್ತಾರೆ ಇವರಿಗೆ ಆ ಟೈಮಲ್ಲಿ ಅತಿ ದೊಡ್ಡ ಲಾಯರ್ ಬಂದು ಬೆಂಗ್ಳೂರು ಕರ್ನಾಟಕದ ದೊಡ್ಡ ಲಾಯರ್ ಅಂದರೆ ದೇವದಾಸ್ ಆ ಕೇಸನ್ನ ನಾಲ್ಕು ವರ್ಷ ನಡೆಸ್ತರು ಅವರು ನಾಲ್ಕು ವರ್ಷ ನಡೆಸಿದ ಮೇಲೆ ಬಿಡುಗಡೆ ಆಗ್ತಾರೆ ಆ ಬಿಡುಗಡೆ ಆಗೋ ಅಷ್ಟೊತ್ತಿಗೆ ಇವ್ರಿಗೆ ಕಲಾಸ ಪಳ್ಳಿಗೆ ಕಂಟ್ರೋಲ್ ಏನು ಸಿಕ್ಕಿರಲ್ಲ ಇವರೊಪ್ಪರೆಲ್ಲ ಹಸುಗಳು ಮಾರ್ಕೊಂಡ್ಬಿಟ್ಟಿರ್ತಾರೆ ಅಕ್ಕಪಕ್ಕ ಸೈಟು ಮಾರ್ಕೊಂಡು ಕೋರ್ಟ್ ಜೈಲು ಮತ್ತು ಕೋರ್ಟ್ ಒಳಗೆ ಫೇಸ್ ಮಾಡಿಕೊಂಡು ಆ ದುಡ್ಡೆಲ್ಲ ಫ್ಯಾಮಿಲಿ ದುಡ್ಡೆ ಖರ್ಚು ಮಾಡ್ಕೊಂಡು ಒಳ್ಳೆ ಬರ್ತಾರೆ ಬಂದರೆ ಎರಡು ತಿಂಗ್ಳು ಎರಡು ತಿಂಗಳು ಸುಮ್ಮನೆ ಇರ್ತಾರೆ ಅಷ್ಟೇ ಎರಡು ತಿಂಗಳು ಆಗೋ ಅಷ್ಟೊತ್ತಿಗೆ ಇವ್ರಿಗೆ ಕಂಟ್ರೋಲ್ ಸಿಕ್ಕಿರಲ್ಲ ಕಲಾಸ್ ಪಳ್ಳಿ ಎಲ್ಲ ತಮ್ಮನೇ ಮೈಂಟೇನ್ ಮಾಡ್ತಾರೆ ಯಾರು ಆ ಸತ್ತೋದನ್ನೆಲ್ಲ ಅವ್ರು ತಮ್ಮ ಕಂಟ್ರೋಲ್ ಮಾಡ್ತಾ ಆ ಟೈಮ್ನಲ್ಲಿ ಮಧ್ಯಾಹ್ನ ಮಧ್ಯಾಹ್ನನೇ ಒಂದುವರೆ ಎರಡು ಗಂಟೆ ಟೈಮ್ ಮಧ್ಯಾಹ್ನ ಟೈಮಲ್ಲಿ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲೇ ಅವ್ರು ಮಾಡ್ತಾರೆ ತಿರು ತಿರು ಮಾಡಿ ಜಲ್ಬಹುದು ಕೆಂಚಾಮಲ್ಲ ಇಬ್ಬರು ಕ್ಲೋಸು ಕಲಾಸ್ ಪೇಳೆನಲ್ಲಿ ತುಂಬ ವರ್ಷಗಳು ಅವ್ರ ಕಂಟ್ರೋಲಾಗಿದ್ದು ಕಲಾಸ್ ಪೇಳೆ ಕೋಟೆ ಬ್ರದರ್ಸ್ಗೆ ಕಲಾಸ್ಪಡೆ ಕಲಾಸ್ ಕಲಾಸ್ಪಳೆ ಪಕ್ಕದೊಳಗೇ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಸುತ್ತಮುತ್ತದಲ್ಲಿ ಕುರುಪೇಟೆ ಕಾಟನ್ಪೇಟೆ ಅಕ್ಕಿಪೇಟೆ ಬೆಳೆಪೇಟೆ ಸುಲ್ತಾನ್ಪೇಟೆ ಈ ಥರನೇ ಒಂದೊಂದು ಪಕ್ಕದ ಒಂದು ಏರಿಯಾಗಳು ಆ ಸುತ್ತಮುತ್ತ ಫುಲ್ ಬೌಂಡ್ರಿ ಒಳಗೆ ಗೂಡ್ಸೆಟ್ ರೋಡು ಇವೆಲ್ಲ ಒಂದು ರೌಂಡ್ ಸುತ್ತ ಬರುತ್ತದೆ ಸೂಪರ್ ಟ್ಯಾಕೀಸ್ ಇದೊಂದು ಆ ಏರಿಯಾ ಮಾರ್ಕೆಟ್ ರಾಜ ಇಡೀ ಸುತ್ತಮುತ್ತ ಮಾರ್ಕೆಟ್ ಅಕ್ಕಪಕ್ಕ ಇರೋ ಏರಿಯಾನಲ್ಲಿ ಮೇನ್ ಆಗಿ ಒಬ್ಬ ಲೀಡ್ರು ಮಾರ್ಕೆಟ್ ರಾಜ ಅಂತೇಳಿ ಮಾರ್ಕೆಟ್ ರಾಜ ಆ ಟೈಮ್ನಲ್ಲಿ ಮಾರ್ಕೆಟ್ ರಾಜ ದುಡ್ಡು ಆ ಟೈಮ್ ಅವರು ಬಿಸ್ನೆಸ್ ಇತ್ತು ಮಾರ್ಕೆಟ್ ರಾಜ ಪ್ರಭಾ ವಾಸು ಇವ್ ಮೂರು ಜನ ಬ್ರದರ್ಸ್ ಥರ ಇದ್ದರು ಪ್ರಭಾ ಮತ್ತು ಮಾರ್ಕೆಟ್ ರಾಜ ಅಣ್ಣ ತಂದ್ರ ಥರ ಇದ್ದರು ಅವರು ಫ್ರೆಂಡ್ಸಾಗಿ ಈ ಗ್ರೂಪ್ನಲ್ಲಿ ಆರಾ ಕಾಂತ ಮಂಜ ಕುರುಪೇಟೆ ರಾಜ ಕುರುಪೇಟೆ ರಾಜನಿಗೆ ಒಬ್ಬ ಶಿಷ್ಯ ಅಂತ ಬಂದು ಫಾ ಒಬ್ಬ ಫಾಲೋವರ್ ಅಂತ ಬಂದು ಪಿ ರಾಜ ಪಿ ರಾಜ್ ಅವನ ಕಾಟನ್ಪೇಟೆ ಈ ಥರ ಒಂದೊಂದು ಒಂದೊಂದು ಏನೋ ಒಳ್ಳೆ ಇದ್ರು ಈ ಇಡೀ ಟ್ರೂಪ್ನಲ್ಲಿ ಇರಬೇಕಾದ್ರೆ ಈ ಈ ಟ್ರೂಪಿಂದ ಬಿಸ್ನೆಸ್ ಏನಪ್ಪ ಅಂದರೆ ಕ್ಲಬ್ ಕಾರ್ಡ್ಸ್ ಕ್ಲಬ್ ಮತ್ತು ಫೈನಾನ್ಸ್ ಈ ಮಾರ್ಕೆಟ್ ರಾಜಿನ ಟ್ರೂಪ್ದು ಮಾರ್ಕೆಟ್ ರಾಜಿಗೆ ಮಾರ್ಕೆಟ್ನಲ್ಲಿ ಈ ಫೈನಾನ್ಸ್ ಗ್ರೂಪ್ನಲ್ಲಿ ಮತ್ತು ಕ್ಲಬ್ ನಾಲ್ಕೈದು ಕ್ಲಬ್ ಇವ್ರ ಗ್ರೂಪಲ್ಲಿ ನಡೆಯೋದು ಅಪ್ ಟು ಗಾಂಧಿನಗರ್ ಬಾರ್ಡ್ರೊಳಗೆ ಇವ್ರದ್ದು ಕ್ಲಬ್ಗಳು ಇರೋದು ಇದ್ರೊಳಗೆ ವಾಸು ಮತ್ತು ಪ್ರಭಾ ಅಣ್ ಇವ್ರದ್ದು ಒಂದು ಹೋಲ್ಸೇಲ್ ವಯಸ್ಸು ಹೊಸಳ್ಳಿನಲ್ಲಿ ಹೊಸ ಡೆವಲಪ್ಮೆಂಟ್ ಅಲ್ಲಿ ಅವರು ಇರ್ತಾರೆ ಹೋಲ್ಸೇಲ್ ವೈನ್ಸ್ ವೈನ್ಸ್ ಬಿಸ್ನೆಸ್ಸು ವೈನ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಮಾತಾಡೋರು ಈ ಈ ಟ್ರೂಪಿಂದ ಬಿಟ್ಟು ಇದೊಂದು ಬೌಂಡ್ರಿ ಈ ಕಡೆಯಿಂದ ಅವಿನೂ ಹೋದ್ರೆ ಸುತ್ತಕೊಂಡು ಮೆಜೆಸ್ಟಿಕ್ ಮೇಲೆ ಬಂದರೆ ಗೂಡ್ ಶೆಟ್ ರೋಡ್ ಬರುತ್ತೆ ಪಕ್ಕದ್ದು ಆ ಬೌಂಡ್ರಿ ಒಳಗೆ ಗೂಡ್ ಶೆಟ್ ಟೂರ್ ಅಂದರೆ ಅಲ್ಲಿ ಗೂಡ್ಸ್ ಟ್ರೈನು ಸ್ಟೇಷನ್ ಅದು ರೈಲ್ವೆ ಸ್ಟೇಷನ್ ಅದು ಅಲ್ಲಿ ಎಲ್ಲ ಟ್ರೈನ್ಗಳು ಅಲ್ಲೇ ಬಂದು ಲ್ಯಾಂಡ್ ಆಗೋದು ಸ್ಟ್ಯಾಂಡ್ ಆಗೋದು ಆ ಟ್ರೈನ್ ಒಳಗೇನಪ್ಪ ಸಿಮೆಂಟ್ ಸೀಮೆಂಟ್ ಲೋಡಿಂಗು ಅಕ್ಕಿ ಬೇಳೆ ಈ ಲೋಡಿಂಗ್ ಲೋಡು ಅಲ್ಲೂ ಇವ್ರದೇ ಫೈನಾನ್ಸ್ ಕಂಟ್ರಿಲಿತ್ತು ಅಲ್ಲಿ ಲಾರಿಗಳು ಇರ್ತವೆ ಈ ಲೋಡಿಂಗ್ ಅಲ್ಲಿ ನೋಡಿ ಸಿಮೆಂಟ್ ಲೋಡ್ ಹೋಗೋ ಲಾರಿಗಳು ಆ ಲಾರಿ ಓನರ್ಸು ಮತ್ತು ಅದಕ್ಕೆ ಒಂದು ಕೂಲಿ ವರ್ಕರ್ಸ್ ಯೂನಿಯನ್ನು ಅದು ಅದು ಕಂಟ್ರೋಲ್ ಅದು ಅದು ಕಂಟ್ರೋಲು ಇವ್ರ ಕೈಗೆ ಇತ್ತು ಅಲ್ಲೂ ಫೈನಾನ್ಸ್ ಇವ್ರದ್ದೇ ಇತ್ತು ಆ ಲಾರಿ ಆ ಲಾರಿ ಓನರ್ಸ್ಗೆ ಫೈನಾನ್ಸ್ ಇತ್ತು ಅಲ್ಲಿ ವರ್ಕರ್ಸ್ ಯೂನಿಯನ್ದು ಆಗಿತ್ತು ಈ ಎರಡೂ ಇವ್ರದೇ ಮೇಲೆ ಮಾರ್ಕೆಟ್ ರಾಜ ಮಾರ್ಕೆಟ್ ಗ್ರೂಪ್ತೇ ಆ ಕಂಟ್ರೋಲ್ ಇತ್ತು ಗುಡ್ಸೆಟ್ ರೋಡು ಇವ್ರ ಕಂಟ್ರೋಲ್ ಆಗಿತ್ತು ಮಾರ್ಕೆಟ್ ರಾಜ ಮತ್ತು ಈ ಗ್ರೂಪೇ ಮೈಂಟೈನ್ ಅದು ಆ ಪಕ್ಕದ ಇರೋನಲ್ಲಿನೇ ಆಯುಲ್ ಕುಮಾರ್ ಬೆಳೆದು ಬೂಟಸ್ ಕುಮಾರ್ ಅಂತ ಆವಾಗ ತಾನೆ ಆಯುಲ್ ದಂಧಲ್ಲಿ ದೊಡ್ಡ ಹೆಸರು ಮಾಡಿ ಸೊ ಸಾಕಷ್ಟು ದುಡ್ಡು ಓಡಾಡ್ತಾ ಇರ್ತಾರೆ ಆ ಟೈಮ್ ಸೊ ದೊಡ್ಡ ಹೆಸರು ಆಗಿರುತ್ತೆ ಅಲ್ಲಿ ಆಯುಲ್ ಕುಮಾರ್ದು ಈ ಪ್ರಭಾವ್ಗೆ ಆಯುಲ್ ಕುಮಾರ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಈ ಏನು ಮಾಡ್ತಾರೆ ಮಾರ್ಕೆಟ್ ರಾಜ ಮತ್ತು ಇಡೀ ಟೀಮು ಆಯುಲ್ ಕುಮಾರ್ ಕಡೆ ಜಾತ್ಕೊಂತಾರೆ ಆ ಟೀಮ್ಗೆ ಹತ್ತು ಹತ್ರ ಆಗ್ತಾರೆ ಇವರು ಇವನ್ಗೆ ಆಗಲ್ಲ ಯಾರಿಗಾಗಲ್ಲ ಆಗಲ್ಲ ಪ್ರಭು ಅದ್ರ ಬಗ್ಗೆ ಕಿರಿಕಿರಿ ಅವ್ನ ಹತ್ರ ನಾವೇ ಹೋಗ್ಬೇಕು ಅವನಿಗೆ ನಮ್ಮ ಭಾಸ ನಾವೇ ನಾವಾಗ ನಾವೇ ನಮ್ಮ ಲೀಡರ್ಶಿಪ್ ನಾವಿರೋ ನಾವು ಅವನತ್ರ ನಾವು ಅಂತೇಳಿ ಅವನಿಗೆ ನನ್ನೆ ಮೊನ್ನೆ ದುಡ್ಡು ಮಾಡಿಬಿಟ್ಟು ಅವನು ಅವನು ಅವನಿಂದ ಬೇಕಾ ಅಂದರೆ ಪ್ರಭುನಿಗೆ ಸ್ವಲ್ಪ ಅವಮೇಲೆ ಅಷ್ಟು ಇಂಟ್ರೆಸ್ಟ್ ಇಷ್ಟ ಇರೋಲ್ಲ ಆಯಲ್ ಕುಮಾರ್ ಅಂದರೆ ಬೂಟೋಸ್ ಕುಮಾರ್ ಅವನು ದಲಿತ ಟೆಮಿಲಿಯನ್ಸ್ ಅವನು ಅವ್ನ ಕೈಡ್ ನಾವೇ ಹೋಗಿರೋದು ನಾವು ನಾವೇ ಶಕ್ತಿಶಾಲಿ ಜನಗಳು ಅಂದರೆ ಇವೆಲ್ಲ ಶಕ್ತಿಶಾಲಿ ಜನಗಳಿರೋಲ್ಲ ಯಾರು ವೀಕ್ ಪರ್ಸ್ನಾಲಿಟಿಸ್ಗಳ ವೀಕ್ ಇದ್ದಲ್ಲ ಇವರು ಇನ್ಯಾರಿಗೂ ತೊಂದರೆ ಕೊಡಲ್ಲ ಇವ್ರು ಇಷ್ಟೇ ಬಿಸ್ನೆಸ್ ಇರೋದು ಮಾರ್ಕೆಟ್ನಲ್ಲಿ ಯಾವುದೇ ಅಂಗಡಿಗಳಿಗಾಗಲಿ ಯಾವುದೇ ಸಣ್ಣ ಪುಟ ಆ ಮಾರ್ಕೆಟ್ನಲ್ಲಿರೋ ಹೋಟ್ಲುಗಳಿಗೆ ಇವ್ರದೇ ಫೈನಾನ್ಸು ಕ್ಲಬ್ ಫೈನಾನ್ಸ್ ಕೊಡೋ ಸುತ್ತಮುತ್ತ ಕ್ಲಬ್ಗಳಿಗೆ ಇವ್ರದೂ ಎರಡು ಕ್ಲಬ್ ಸ್ವಂತ ಕ್ಲಬ್ಗಳಿತ್ತು ಈ ಲಿಫ್ಟಾಗಿ ಟೈಮಲ್ಲಿ ಆಯುಲ್ ಕುಮಾರ್ ಸ್ವಲ್ಪ ಇವರು ಕೂಡ ಕೊಟ್ಟು ಈ ಇಬ್ಬರು ಲವಾಕುಶನ ಮೊದಲನೇ ಆಯಲ್ ಕುಮಾರ್ ತಿಟ್ನಿ ಮಾಡ್ರು ಯಾವುದಪ್ಪ ಅಂದರೆ ಪ್ರಭುನ್ಂದು ಆ ಟೈಮಲ್ಲಿ ಪ್ರಭುನಿಗೆ ಬಾರೋಳು ನುಗ್ಗಿ ಒಂದು ಹದಿನೈದು ಇಪ್ಪತ್ತು ಜನ ನುಗ್ಗಿ ಫೋರ್ಸ್ಫುಲ್ಲಾಗಿ ಸ್ಟ್ರಾಂಗ್ ಮರ್ಡ್ರ್ ಆಗೋದು ಆ ಟೈಮಲ್ಲಿ ಅಬ ಆ ಕಡೆ ಮಾರ್ಕೆಟ್ ರಾಜನ್ ಟೀ ಮರ್ಡರ್ ಆಗುತ್ತೆ ಆ ಮರ್ಡ್ರ್ ಕೇಸ್ನಲ್ಲಿ ಇವರು ಹೆಚ್ಚು ಕಮ್ಮಿ ಎರಡು ಎರಡು ವರ್ಷ ಜೈಲಿಗೆ ಸೇರ್ತಾರೆ ಹೋಗಿ ಆ ಟೈಮ್ನಲ್ಲಿ ಈ ಕೇಸ್ಗೆ ಓಡಾಡ್ತಾ ಇರೋದು ಆಯುಲ್ ಕುಮಾರ್ ಆ ಟೈಮ್ನ ಆಯುಲ್ ಕುಮಾರ್ ತುಂಬ ದೊಡ್ಡ ಸ್ಟ್ರಾಗ್ಬಿಡ್ತದೆ ಬೆಂಗಳೂರು ಸಿಟಿನಲ್ಲಿ ಯಾರು ಬೇಕಾದ್ರು ಬಿಡಿಸ್ತಾನಪ್ಪ ಯಾರು ಬೇಕಾದ್ರು ಬಿಡಿಸ್ತಾನಪ್ಪ ಅನ್ನೋ ಆ ಕೆಪಾಸಿಟಿ ಆಯುಲ್ ಕುಮಾರ್ ಲೆವೆಲ್ ಇರುತ್ತೆ ಇರೋ ಟೈಮ್ನಲ್ಲಿ ಆ ಟೈಮಲ್ಲಿ ಸಿ ವಿ ನಾಗೇಶ್ ಅನ್ನೋದು ಆ ಟೀ ರಿಚು ಮತ್ತು ಕಾಸ್ಟ್ಲಿ ಅಷ್ಟೋ ಆ ಕಾಲದೊಳಗೆ ಯಾರಪ್ಪ ಅಂದರೆ ಸಿ ವಿ ನಾಗೇಶ್ ಆ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ ಅಹಿಲ್ ಕುಮಾರ್ ಈ ಈ ಈ ಮಾರ್ಕೆಟಿಂಗ್ ಟ್ರೂಪ್ ಎಲ್ಲ ಈ ಸುತ್ತಮುತ್ತ ಇದೆಲ್ಲ ಅದೇ ಏರಿಯಾನಲ್ಲಿ ಇವ್ರದು ಸೀಮಿತ ಆಗಿರೋರು ಈ ಏರಿಯಾಗಳು ಬಿಟ್ಟು ಆಚೆ ಹೋಗ್ತಾರಲ್ಲ ಇವರು ಹೊರಡೆ ಹೊರಡೆ ಜನಗೆ ಹೋಗೋದು ಅಲ್ಲಿ ಇನ್ನೊಂದು ಕಡೆ ಫೈಟ್ ಮಾಡೋದು ಇನ್ನೊಂದು ಕಡೆ ದುಷ್ಮನಿ ಮಾಡ್ಕೊಳೋದು ಇನ್ನೊಬ್ರು ಕೈ ಹಾಕೋದವಲ್ಲ ಏನು ಮಾಡೋಲ್ಲ ಇವರು ಇಷ್ಟೇ ಏರಿಯಲ್ಲಿ ಇವರು ಇಲ್ಲೇ ಸ್ಟ್ರಾಂಗಾಗಿ ಕೂತಿರ್ತಾರೆ ಅತಿ ದೊಡ್ಡದು ಎಲ್ಲ ಹೋಗಿ ಎಲ್ಲ ಹೋಗ್ತಾಯಿರಪ್ಪ ನೀರು ಗಾಂಧಿನಗರ್ ಅಲ್ಲೋಗಿ ಹೋಗಿ ಕೂತ್ಕೊಂಡು ಸಾಯಂಕಾಲ ದೊಡ್ಡ ಅಲ್ಲಿ ಶೋ ಕೊಡ್ ಈ ಟ್ರೂಪ್ ನಡ್ಕೊಂಡು ಹೋಗ್ತಾರೆ ಏನೋ ದೊಡ್ಡ ಬಲ ಪಲ್ಯೊಂದು ಥರ ಓಡಾಡು ಓಡಾಡ್ಕೊಂಡು ರೋಡ್ ರೋಡ್ಗಳಿಗೆಲ್ಲ ರಿಚ್ ಇವರೇ ರೋಡ್ ಆಗೋದು ಮಾರ್ಕೆಟ್ ರಾಜ ಆರಾಮ್ ಮುಂದೆ ಹೋದರೆ ಇವರು ಪ್ರಭಾ ಮುಂದೆ ಹೋದ್ರೆ ಹಿಂದೆ ಈ ಟ್ರಿಪ್ ಬರೋದು ಈ ಪ್ರಭಾ ಕಟ್ಟಾದ ಮೇಲೆ ಆಯಲ್ ಕುಮಾರ್ ಮತ್ತು ಮಾರ್ಕೆಟ್ ರಾಜ ಆ ರೋಡಲ್ಲಿ ಓಡಾಡೋ ಸ್ಟಾರ್ಟ್ ಮಾಡೋದು ಹೆಂಗೆ ರೋಡು ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನಗಳ್ರು ಅಲ್ಲಿ ಸೇರೋರು ಇವರು ವಾರಕ್ಕೊಂದ್ಸರಿ ಈ ಥರ ನಡೀತಾ ಇರ್ತಾರೆ